ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿಮಗೆ ಜಗತ್ತಿನ ಶ್ರೀಮಂತರ ಬಗ್ಗೆ ಗೊತ್ತಲ್ವಾ? ಅವರು ನಿಮಿಷವೊಂದಕ್ಕೆ ಕೋಟ್ಯಂತರ ರೂಪಾಯಿಯನ್ನು ದುಡಿತಾರೆ. ಸಾಕಷ್ಟು ಬಾರಿ ಅವರು ದುಡಿಮೆ ಬಗ್ಗೆ ಕೇಳಿನೇ ಒಂದಷ್ಟು ಜನ ಹೊಟ್ಟೆ ಉರ್ಕೊಳ್ಳೋದು ಇದೆ. ಅವರು ಅಷ್ಟು ದುಡಿದು ಬಿಟ್ಟರು ಇವ್ರ ಸಂಪತ್ತು ಇಷ್ಟು ಹೆಚ್ಚಾಯಿತು ಅಂತ ಹೊಟ್ಟೆ ಕಿಚ್ಚಿನಿಂದ ಹೇಳೋ ಮಾತುಗಳನ್ನು ನಾವು ಸಾಕಷ್ಟು ಬಾರಿ ಕೇಳಿರ್ತೀವಿ. ಇನ್ನು ಕೆಲವು ಬಾರಿ ನಸೀಬಿದೆ ರೀ ಮಗನಿಗೆ, ಅದಕ್ಕೆ ಅವನು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ ಅಂತ ಹೇಳುವಾಗ ಕೂಡ ಒಂದು ಸಣ್ಣ ಜಲಸ್ಸಲ್ಲಿ ಕಾಣದೇ ಇರೋದಿಲ್ಲ. ಆದರೆ ಅದೇ ನಸೀಬು ಅನ್ನೋದು ಕೈ ಕೊಟ್ಟು ಬಿಟ್ರೆ ಅವನು ಎಂಥ ಶ್ರೀಮಂತ ಆದರೂ ಕೂಡ ಕೋಟ್ಯಂತರ ರೂಪಾಯಿ ಸಂಪತ್ತನ್ನು ಕ್ಷಣಾರ್ಧದಲ್ಲಿ ಕಳ್ಕೊಂಡು ಬೀದಿಗೆ ಬಿದ್ದು ಬಿಡ್ತಾನೆ ಅನ್ನೋದನ್ನು ಸಾಕಷ್ಟು ಜನ ಮರೆತು ಬಿಟ್ಟಿರ್ತಾರೆ. ನಿನ್ನೆಯವರೆಗೆ ದಂತದ ಮಹಲಲ್ಲಿದ್ದ ಮನುಷ್ಯ ಸಾಲದ ಸುಳಿಗೆ ಬಿದ್ದು ಒದ್ದಾಡೋದಕ್ಕೆ ಶುರು ಮಾಡ್ತಾನೆ. ಈಗ ಅಂಥದ್ದೇ ಪರಿಸ್ಥಿತಿ ಏಷ್ಯಾದ ನಂಬರ್ ಒನ್ ಶ್ರೀಮಂತ ಮಹಿಳೆಗೆ ಬಂದೊದಗಿದೆ. ಆಕೆ ಒಂದೇ ವರ್ಷದಲ್ಲಿ ತನ್ನ ಸಂಪತ್ತಿನ ಅರ್ಧ ಭಾಗವನ್ನು ಕಳ್ಕೊಂಡಿದ್ದಾರೆ. ಹಾಗಾದರೆ ಯಾರ ಮಹಿಳೆ, ಅವರ ಒಟ್ಟು ಆಸ್ತಿಯ ಮೌಲ್ಯ ಎಷ್ಟು, ಅವರಿಗಾಗ್ತಾ ಇರೋ ನಷ್ಟಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೆ, ತಗ್ಗಿರೋ ಕಡೆಗೆ ನೀರು ಹರಿಯುತ್ತೆ, ದುಡ್ಡಿರೋರ ಹತ್ರಕ್ಕೆ ದುಡ್ಡು ಹರಿದು ಬರುತ್ತೆ ಅನ್ನೋದು ನಮ್ಮ ಜನರ ಬಾಯಲ್ಲಿ ಆಗಾಗ ಬರೋ ಮಾತು. ಹಾಗೆಯೇ ದುಡ್ಡಿರೋನೇ ದುಡ್ಡನ್ನು ಹೆಚ್ಚಾಗಿ ಕಳ್ಕೊಳ್ಳೋದು ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತಾಗೋದಿಲ್ಲ. ನಾವು ಜಗತ್ತಿನ ಅತಿ ಶ್ರೀಮಂತರ ಪಟ್ಟಿಯನ್ನು ಗಮನಿಸುವಾಗ ಈ ವಿಚಾರ ನಮಗೆ ಸ್ಪಷ್ಟವಾಗಬೇಕು. ಈ ತಿಂಗಳಲ್ಲಿ ಅಮೆಜಾನ್ನ ಸಂಸ್ಥಾಪಕ ಜೆಫ್ ಬೆಜೋಸ್ ಜಗತ್ತಿನ ಅತಿದೊಡ್ಡ ಶ್ರೀಮಂತ ಆಗಿದ್ರೆ ಮುಂದಿನ ತಿಂಗಳ ಹೊತ್ತಿಗಾಗಲೇ ಆ ಪಟ್ಟಿಯಲ್ಲಿ ಎಲಾನ್ ಮಸ್ಕ್ ಸ್ಥಾನ ಪಡ್ಕೊಂಡಿರ್ತಾನೆ. ಇದು ಹಣವಂತರ ಆದಾಯ ಹಾಗೂ ಅವರ ಒಟ್ಟು ಆಸ್ತಿಯಲ್ಲಿ ಆಗುವ ಏರುಪೇರಿನಿಂದ ಹಿಂಗಾಗುತ್ತೆ. ನಮ್ಮ ಭಾರತದಲ್ಲಿ ರಿಲಯನ್ಸ್ನ ಮುಖೇಶ್ ಅಂಬಾನಿಯನ್ನು ಹಿಂದಿಕ್ಕಿರುವ ಅದಾನಿ ಗ್ರೂಪ್ನ ಮಾಲೀಕ ಗೌತಮ್ ಅದಾನಿ ಈಗ ವಿಶ್ವದ ಅತಿದೊಡ್ಡ ಶ್ರೀಮಂತರ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಹೀಗಾಗಿ ಹಣ ಇರೋರ ಪರಿಸ್ಥಿತಿ ಕೂಡ ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ. ಅದಕ್ಕೆ ಉದಾಹರಣೆಯಾಗಿ ಬೇಕಿದ್ರೆ ಅನಿಲ್ ಅಂಬಾನಿ, ವಿಜಯ್ ಮಲ್ಯ ಮುಂತಾದವರ ಹೆಸರನ್ನು ಹೇಳಿದರೂ ತಪ್ಪಾಗೋದಿಲ್ಲ. ಕ್ಷಣ ಕ್ಷಣವು ಎಚ್ಚರಿಕೆಯಿಂದ ಇಲ್ಲದೇ ಇದ್ರೆ ಎಂಥವನು ಕೂಡ ಇರೋದನ್ನೆಲ್ಲ ಕಳ್ಕೊಂಡು ಬೀದಿಗೆ ಬೀಳಬೇಕಾಗಿ ಬರುತ್ತೆ. ಹಣ ಸಂಪಾದನೆ ಅನ್ನೋದು ನಿಜಕ್ಕೂ ಒಂಥರ ಹಾವು ಏಣಿ ಆಟ ಇದ್ದ ಹಾಗೆ. ಈಗ ಅದೇ ಆಟ ಏಷ್ಯಾದ ಅತಿದೊಡ್ಡ ಮಹಿಳಾ ಉದ್ಯಮಿಯ ಬದುಕಲ್ಲಿ ನಡೀತಾ ಇದೆ. ಈ ಹಾವು ಏಣಿ ಆಟದಲ್ಲಿ ತನ್ನ ಆಸ್ತಿಯ ಅರ್ಧದಷ್ಟನ್ನು ಕಳ್ಕೊಂಡಿರುವ ಏಷ್ಯಾದ ಅತಿದೊಡ್ಡ ಮಹಿಳಾ ಶ್ರೀಮಂತೆಯ ಹೆಸರು ಯಾಂಗ್ ಹುಯಾನ್. ಯಾಂಗ್ ಹುಯಾನ್ ಚೈನಾ ಮೂಲದ ಈ ಮಹಿಳಾ ಉದ್ಯಮಿ ಏಷ್ಯಾದಲ್ಲಿ ನಂಬರ್ ಒನ್ ಶ್ರೀಮಂತೆ ಆಗಿದ್ರು. ಆಕೆ ಬಳಿ ಸರಿಸುಮಾರು $24 billion ಸಂಪತ್ತಿತ್ತು. $24 billion ಅನ್ನೋದನ್ನ ಭಾರತೀಯ ಕರೆನ್ಸಿಯ ಲೆಕ್ಕದಲ್ಲಿ ಹೇಳಬೇಕು ಅಂದ್ರೆ 2400 crore ನೀವು 80 ಗುಣಿಸಬೇಕು. ಅಷ್ಟೊಂದು ಸಂಪತ್ತು ಆಕೆ ಬಳಿ ಇತ್ತು. ಚೈನಾದ ಅತಿದೊಡ್ಡ ರಿಯಲ್ ಎಸ್ಟೇಟ್ ಕಂಪನಿಗಳ ಪೈಕಿ ಒಂದಾಗಿದ್ದ ಕಂಟ್ರಿ ಗಾರ್ಡನ್ ಹೋಲ್ಡಿಂಗ್ಸ್ನ ಮುಖ್ಯಸ್ಥೆಯಾಗಿದ್ದ ಯಾಂಗ್ ಹುಯಾನ್ ಕೇವಲ ಒಂದೇ ವರ್ಷದಲ್ಲಿ ಸರಿಸುಮಾರು $11 billion ಹಣವನ್ನು ಕಳ್ಕೊಂಡಿದ್ದಾರೆ. ಅಂದರೆ $1100 crore ಹಣ. ಗೆಳೆಯರೆ, ಈ $11 billion ಅಂದರೆ ಎಷ್ಟು ಗೊತ್ತಾ? ಇಷ್ಟು ಹಣ ಇದ್ದು ಬಿಟ್ಟಿದ್ರೆ ಶ್ರೀಲಂಕಾಗೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಪಾಕಿಸ್ತಾನ IMF ಬಳಿ ಬರೀ $6 billion ಸಾಲಕ್ಕೆ ಗೋಗರಿಬೇಕಾಗಿರಲಿಲ್ಲ. ಅಂದರೆ ಈಕೆ ಕಳ್ಕೊಂಡಿರುವಷ್ಟು ಹಣದಲ್ಲಿ ಶ್ರೀಲಂಕಾ ಹಾಗೂ ಪಾಕಿಸ್ತಾನದ ಆರ್ಥಿಕತೆಗಳನ್ನು ಸರಿದಾರಿಗೆ ತಂದುಬಿಡಬಹುದಿತ್ತು. ಅಷ್ಟೊಂದು ಹಣವನ್ನು ಈಕೆ ತನ್ನ ವ್ಯಾಪಾರ ನಷ್ಟದ ಮೂಲಕ ಕಳ್ಕೊಂಡಿದ್ದಾರೆ. ಇಲ್ಲಿ ಈಕೆಯ ಸಂಪತ್ತು ಇಷ್ಟೊಂದು ವೇಗವಾಗಿ ಕರಗೋದಕ್ಕೆ ಕಾರಣ ಆಗಿದ್ದು ಏನು ಅನ್ನೋದನ್ನು ನಾವು ನೋಡೋದಾದರೆ ಅಲ್ಲಿ ನಮಗೆ ಕಾಣೋದು ಕುಸಿತಾ ಇರುವ ಚೈನಾದ ಆರ್ಥಿಕತೆ. ಗೆಳೆಯರೆ, ಚೈನಾ ತನ್ನ ಆರ್ಥಿಕತೆ ತುಂಬಾನೇ ಸದೃಢವಾಗಿದೆ, ತನಗೆ ಆರ್ಥಿಕ ಹೊಡೆತ ಬಿದ್ದಿಲ್ಲ ಅಂತ ಏನೇ ಹೊಯ್ಕೊಂಡ್ರು ಕೂಡ ಅಲ್ಲಿನ ಶ್ರೀಮಂತ ಉದ್ಯಮಿಗಳ ಗಂಟಲ್ಲಿ ಕರಗ್ತಾ ಇರೋ ಹಣ ಹಾಗೂ ಅಲ್ಲಿನ ದೊಡ್ಡ ದೊಡ್ಡ ಕಂಪನಿಗಳು ಬ್ಯಾಂಕುಗಳು ಮಕಾಡೆ ಮಲಗ್ತಾ ಇರೋದನ್ನು ನೋಡಿದರೆ ಅಲ್ಲಿ ಏನಾಗ್ತಿದೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿ ಕೂಡ ಯಾಂಗ್ ಹುಯಾನ್ರದ್ದು ರಿಯಲ್ ಎಸ್ಟೇಟ್ ಕಂಪನಿ. ಚೈನಾದಲ್ಲಿ ರಿಯಲ್ ಎಸ್ಟೇಟ್ ಕಂಪನಿಗಳು ಎಷ್ಟು ಪ್ರಮಾಣದಲ್ಲಿ ಹೊಡೆತ ತಿಂತೀವಿ ಅನ್ನೋದನ್ನು ನಿಮಗೆ ಹಿಂದೆ ಹೇಳಿದ್ದೀನಿ. ಅಲ್ಲಿ ಕಲ್ಲಂಗಡಿ ಹಣ್ಣಿಗೆ, ಶುಂಠಿಗೆ, ತರಕಾರಿಗೆ ಕೂಡ ಅಪಾರ್ಟ್ಮೆಂಟ್ಗಳನ್ನು ಮಾರಾಟ ಮಾಡಲಾಗ್ತಾ ಇದೆ. ಇನ್ನು ಈಗಾಗಲೇ ಮನೆಗಳನ್ನು ಕೊಂಡುಕೊಂಡವರಿಗೆ ಲೋನ್ ಕಟ್ಟೋದಕ್ಕಾಗ್ತಿಲ್ಲ. ಮತ್ತೊಂದು ಕಡೆ ಅರ್ಧ ಕಟ್ಟಿದ ಅಪಾರ್ಟ್ಮೆಂಟ್ಗಳನ್ನು ಪೂರ್ಣಗೊಳಿಸೋದಕ್ಕೆ ಸಾಧ್ಯವಾಗದೆ ಬಿಲ್ಡರ್ಗಳು ಕೈ ಎತ್ತುತ್ತಾ ಇದ್ದಾರೆ. ಅಪಾರ್ಟ್ಮೆಂಟ್ಗಳ ಬೆಲೆ ಅರ್ಧಕ್ಕರ್ಧ ಕಡಿಮೆಯಾಗಿ ಈ ಹಿಂದೆ ಹೆಚ್ಚು ಹಣ ಕೊಟ್ಟು ಖರೀದಿ ಮಾಡಿದವರು ಈಗ ಬೆಲೆ ಕಡಿಮೆ ಆಗಿರೋದ್ರಿಂದ ಸಾಲದ ಕಂತುಗಳನ್ನು ನಾವು ಕಟ್ಟೋದಿಲ್ಲ ಅಂತ ಹಠ ಹಿಡಿದು ಕೂತಿದ್ದಾರೆ. ಇದರಿಂದ ಸಾಲ ಕೊಟ್ಟ ಬ್ಯಾಂಕುಗಳು ದಿವಾಳಿ ಆಗ್ತಾ ಇವೆ. ಹೊಸ ಸಾಲ ಕೊಡೋದಕ್ಕೆ ಬ್ಯಾಂಕುಗಳು ಹಿಂದೇಟು ಹಾಕ್ತಾ ಇವೆ. ಸಾಲ ಸಿಗ್ತಿಲ್ಲ ಅಂದಾಗ ಹೊಸ ಅಪಾರ್ಟ್ಮೆಂಟ್ಗಳನ್ನು ಖರೀದಿ ಮಾಡೋದಕ್ಕೆ ಕೂಡ ಯಾರೂ ಮುಂದೆ ಬರ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಅಪಾರ್ಟ್ಮೆಂಟ್ಗಳ ಮೇಲೆ ಕೋಟ್ಯಂತರ ರೂಪಾಯಿ ಹೂಡಿಕೆ ಮಾಡಿ ಲಾಭದ ನಿರೀಕ್ಷೆಯಲ್ಲಿದ್ದ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಪರಿಸ್ಥಿತಿ ಏನಾಗಬೇಡ ಹೇಳಿ.
ಹೀಗಾಗಿನೇ ಚೈನಾದ ಸಾಕಷ್ಟು ರಿಯಲ್ ಎಸ್ಟೇಟ್ ಕಂಪನಿಗಳು ಇವತ್ತು ದಿವಾಳಿಯ ಅಂಚನ್ನು ತಲುಪ್ತಾ ಇವೆ. ಇದೇ ಪರಿಸ್ಥಿತಿ ಯಾಂಗ್ ಹ್ಯುಯಾನ್ ಅವರ ಕಂಟ್ರಿ ಗಾರ್ಡನ್ ಹೋಲ್ಡಿಂಗ್ಸ್ಗೆ ಕೂಡ ಬಂದಿದೆ. ಯಾವಾಗ ಚೈನಾದ ದೈತ್ಯ ರಿಯಲ್ ಎಸ್ಟೇಟ್ ಕಂಪನಿ ಎವರ್ಗ್ರಾಂಡ್ ಬ್ಯಾಂಕ್ಗಳಿಗೆ ಮತ್ತು ಅಡ್ವಾನ್ಸ್ ಹಣ ಕೊಟ್ಟಿದ್ದ ಸಾಲ ಕೊಟ್ಟ ಬ್ಯಾಂಕ್ಗಳಿಗೆ ಹಾಗೂ ಅಡ್ವಾನ್ಸ್ ಹಣ ಕೊಟ್ಟಿದ್ದ ಗ್ರಾಹಕರಿಗೆ ಕೈ ಎತ್ತಿ ಡಿಫಾಲ್ಟರ್ ಅನ್ನಿಸ್ಕೊಳ್ತೋ, ಆ ನಂತರ ಚೈನಾದಲ್ಲಿ ಎಲ್ಲ ರಿಯಲ್ ಎಸ್ಟೇಟ್ ಕಂಪನಿಗಳು ಕೂಡ ಸಾಲು ಸಾಲಾಗಿ ಸೊರಗುತ್ತಾ ಬಂದವು. ಆ ಪೈಕಿ ಈ ಕಂಟ್ರಿ ಗಾರ್ಡನ್ ಹೋಲ್ಡಿಂಗ್ಸ್ ಕೂಡ ಒಂದು. ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಯಾಂಗ್ ಹ್ಯುಯಾನ್ ಅವರ ತಂದೆ ಯಾಂಗ್ ಗೋಕಿಯಾಂಗ್ ಕಂಟ್ರಿ ಗಾರ್ಡನ್ ಹೋಲ್ಡಿಂಗ್ಸನ್ನು ಚೈನಾದ ಗ್ಯಾಂಗ್ಡಾಂಗ್ ಪ್ರಾಂತದ ಫೋಶನ್ನಲ್ಲಿ ಪ್ರಾರಂಭ ಮಾಡ್ತಾರೆ. 2020ರ ಹೊತ್ತಿಗೆ ಈ ಕಂಪನಿ ಫಾರ್ಚೂನ್ ಗ್ಲೋಬಲ್ 500ಅಲ್ಲಿ 147ನೇ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಈ ಕಂಪನಿಯ ಬಂಡವಾಳ $29 ಬಿಲಿಯನ್ ದಾಟ್ತು. ಈ ಕಂಪನಿ ಚೈನಾದಲ್ಲಿ 200ಕ್ಕೂ ಹೆಚ್ಚು ಹೈಎಂಡ್ ಟೌನ್ಶಿಪ್ಗಳನ್ನು ನಿರ್ಮಾಣ ಮಾಡಿ ಮಾರಾಟ ಕೂಡ ಮಾಡ್ತು. ಅಷ್ಟೇ ಅಲ್ಲದೆ ಈ ಕಂಪನಿಯ ಕೈಗಳು ಮಲೇಷ್ಯಾ ಹಾಗೂ ಆಸ್ಟ್ರೇಲಿಯಾದವರೆಗೆ ಚಾಚಿಕೊಂಡವು. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಷಯ ಅಂದರೆ ಚೈನಾದಲ್ಲಿ ರಿಯಲ್ ಎಸ್ಟೇಟ್ ದೈತ್ಯ ಅಂತ ಗುರುತಿಸೋದು ಎವರ್ಗ್ರಾಂಡ್ ಕಂಪನಿಯನ್ನೇ, ಆದರೂ ವ್ಯಾಪಾರದ ವಿಷಯ ಅಂತ ಬಂದಾಗ ಕಂಟ್ರಿ ಗಾರ್ಡನ್ ಎವರ್ಗ್ರಾಂಡನ್ನು ಕೂಡ ಹಿಂದಿಕ್ಕಿ ಮುಂದೆ ಸಾಗಿದೆ. ಇಂಥ ಕಂಪನಿಯ ವಾರಸುದಾರಿಕೆ ಈಗ 41 ವರ್ಷದ ಯಾಂಗ್ ಹ್ಯುಯಾನ್ ಅವರ ಹೆಗಲು ಮೇಲಿದೆ. ಕೆಳರೇ ಒಂದು ಕಂಪನಿನ ಕಟ್ಟಿ ಅದು $30 ಬಿಲಿಯನ್ ಕಂಪನಿಯಾಗಿ ಬೆಳೆಯೋದಕ್ಕೆ ತಗೊಂಡಿದ್ದು ಸರಿಸುಮಾರು 28 ವರ್ಷಗಳ ಕಾಲ. ಆದರೆ ಅದೇ ಕಂಪನಿ ತನ್ನ ಸಂಪತ್ತಿನ ಅರ್ಧದಷ್ಟನ್ನು ಕಳ್ಕೊಂಡಿರೋದು ಕೇವಲ ಒಂದೇ ಒಂದು ವರ್ಷದಲ್ಲಿ. ಅಂದರೆ ಚೈನಾದ ಆರ್ಥಿಕ ಪರಿಸ್ಥಿತಿ ಅದಿನ್ನೆಷ್ಟು ಹದಗೆಟ್ಟಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಸದ್ಯಕ್ಕೆ ಚೈನಾದಲ್ಲಿ ರಿಯಲ್ ಎಸ್ಟೇಟ್ ಕಂಪನಿಗಳು ಭಾರಿ ಸಮಸ್ಯೆಯಲ್ಲಿವೆ. ಅವರಿಗೆ ಬೇಕಾದ ಹಣದ ಹರಿವು ಅಲ್ಲಿ ದೊರೀತಾ ಇಲ್ಲ. ಅಲ್ಲಿನ ಬ್ಯಾಂಕುಗಳು ದಿವಾಳಿಯ ಅಂಚಿಗೆ ಬಂದು ನಿಂತಿವೆ. ಇದರ ಜೊತೆಗೆ ಗಾಯದ ಮೇಲೆ ಬರ ಎಳೆದ ಹಾಗೆ ಈಗಾಗಲೇ ಫ್ಲ್ಯಾಟ್ಗಳಿಗಾಗಿ ಅಡ್ವಾನ್ಸ್ ಕೊಟ್ಟಿರೋ ಜನ ಕೂಡ ನಿಗದಿತ ಸಮಯದಲ್ಲಿ ಅಪಾರ್ಟ್ಮೆಂಟ್ಗಳನ್ನು ಪೂರ್ಣ ಮಾಡದೇ ಇದ್ದರೆ ಬುಕಿಂಗನ್ನೇ ಕ್ಯಾನ್ಸಲ್ ಮಾಡ್ಕೋತೀವಿ ಅಂತ ಕಂಪನಿಗಳಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಕಂಪನಿಗಳು ತಮ್ಮ ಷೇರ್ಗಳನ್ನು ಡಿಸ್ಕೌಂಟ್ ಪ್ರೈಸಲ್ಲಿ ಮಾರಾಟ ಮಾಡಿ ಅದರಲ್ಲಿ ಬಂದ ಹಣದಿಂದ ಅಪಾರ್ಟ್ಮೆಂಟ್ ವರ್ಕನ್ನು ಮುಗಿಸೋದರ ಕಡೆಗೆ ಯೋಚನೆ ಮಾಡ್ತಾ ಇವೆ. ಆದರೂ ಕೂಡ ಅಲ್ಲಿ ನಿಗದಿತ ಸಮಯಕ್ಕೆ ಎಲ್ಲವೂ ಮುಗಿಯುತ್ತೆ ಅನ್ನೋ ನಂಬಿಕೆ ಉಳಿದಿಲ್ಲ. ಜೊತೆಗೆ ಅಪಾರ್ಟ್ಮೆಂಟ್ಗಳ ಬೆಲೆ ಕೂಡ ನೆಲಕ್ಕೆ ಕಚ್ಚಿದೆ ಮತ್ತು ಬೇಡಿಕೆ ಕುಸಿದಿದೆ. ಹೀಗಾಗಿ ಕಂಪನಿಗಳ ಷೇರ್ ಬೆಲೆ ಕೂಡ ಕುಸಿದು ಹೋಗ್ತಾ ಇದೆ. ಇದರ ಎಫೆಕ್ಟು ಏಷ್ಯಾದ No.1 ಶ್ರೀಮಂತೆಯ ಮೇಲೆ ಕೂಡ ಬಿದ್ದಿದೆ. ಸದ್ಯಕ್ಕೆ ಸುಮಾರು $11 ಬಿಲಿಯನ್ನಷ್ಟು ನಷ್ಟವನ್ನು ಅನುಭವಿಸಿದರೂ ಕೂಡ ಇವತ್ತಿಗೂ ಏಷ್ಯಾದ No.1 ಶ್ರೀಮಂತೆಯ ಪಟ್ಟವನ್ನು ಯಾಂಗ್ ಹ್ಯುಯಾನ್ ಉಳಿಸ್ಕೊಂಡಿದ್ದಾರೆ. ಆಕೆ ತನ್ನ ಸಮೀಪದ ಪ್ರತಿಸ್ಪರ್ಧಿ ಚೈನಾದ ಹೆಂಗ್ ಲೀ ಗ್ರೂಪ್ನ ಮಾಲೀಕತ್ವವನ್ನು ಹೊಂದಿರುವ ಫ್ಯಾನ್ ಹಾಂಗ್ವಾಯ್ಗಿಂತ ಕೇವಲ $100 ಮಿಲಿಯನ್ಗಳಷ್ಟು ಮಾತ್ರ ಮುಂದಿದ್ದಾರೆ. ಹೀಗಾಗಿ ಅವರು No.1 ಪಟ್ಟದಿಂದ ಯಾವಾಗ ಬೇಕಾದರೂ ಕುಸಿಬಹುದು ಅಂತ ಬ್ಲೂಮ್ಬರ್ಗ್ನ ವರದಿ ತಿಳಿಸ್ತಾ ಇದೆ. ಅಲ್ಲ, ಈ ಯಾಂಗ್ ಹ್ಯುಯಾನ್ದು ಚೈನಾನೇ, ಫ್ಯಾನ್ ಹಾಂಗ್ವೈದು ಚೈನಾನೇ. ಹೀಗಿರುವಾಗ ಯಾಂಗ್ ಹ್ಯುಯಾನ್ಗಾದ ನಷ್ಟ ಈ ಫ್ಯಾನ್ ಹಾಂಗ್ವೈಗೂ ಆಗಬೇಕಲ್ವಾ ಅನ್ನೋದು ನಿಮ್ಮ ಸಹಜವಾದ ಪ್ರಶ್ನೆ. ಗೆಳೆಯರೆ, ಚೈನಾದಲ್ಲಿ ಸಮಸ್ಯೆಗೆ ಈಡಾಗಿರೋದು ರಿಯಲ್ ಎಸ್ಟೇಟ್ ಕಂಪನಿಗಳು. ಆದರೆ ಈ ಫ್ಯಾನ್ ಹಾಂಗ್ವೈ ಅವರದು ಪೆಟ್ರೋಕೆಮಿಕಲ್ ಬಿಸ್ನೆಸ್. ಅವರ ಕಂಪನಿ ಪೆಟ್ರೋಕೆಮಿಕಲ್ಸ್, ಪೆಟ್ರೋಲಿಯಂ ರಿಫೈನಿಂಗ್, ಕೆಮಿಕಲ್ ಫೈಬರ್ ಬಿಸ್ನೆಸ್ನ ಜೊತೆಗೆ ರಿಯಲ್ ಎಸ್ಟೇಟನ್ನು ಮಾಡುತ್ತೆ. ಆದರೆ ಇಲ್ಲಿ ರಿಯಲ್ ಎಸ್ಟೇಟ್ಗೆ ಏಟು ಬಿದ್ದಿದ್ರೂ ಕೂಡ ಪೆಟ್ರೋಲಿಯಂ ಬಿಸ್ನೆಸ್ ತುಂಬ ಚೆನ್ನಾಗಿರೋದ್ರಿಂದ ಅದು ಸದ್ಯಕ್ಕೆ ಈ ಫ್ಯಾನ್ ಹಾಂಗ್ವೈಯನ್ನು ಕಾಪಾಡ್ತಾ ಇದೆ. ಹೀಗಾಗಿ ಫ್ಯಾನ್ ಹಾಂಗ್ವೈ ಅವರ ಆಸ್ತಿಯಲ್ಲಿ ಸ್ಟೆಬಿಲಿಟಿ ಕಂಡುಬಂದರೆ ಯಾಂಗ್ ಹ್ಯುಯಾನ್ ಅವರ ಆಸ್ತಿಯಲ್ಲಿ ಭಾರಿ ನಷ್ಟ ಉಂಟಾಗ್ತಾ ಇದೆ. ಈ ಕಾರಣದಿಂದ ಯಾಂಗ್ ಏಷ್ಯಾದ No.1 ಶ್ರೀಮಂತೆ ಅನ್ನೋ ಪಟ್ಟವನ್ನು ಕಳ್ಕೋಬಹುದು ಅಂತ ಹೇಳಲಾಗ್ತಾ ಇದೆ. ಗೆಳೆಯರೆ, ಚೈನಾದ ಆಡಳಿತ ಪಕ್ಷ ತನ್ನನ್ನು ತಾನು ಜನರ ಕಣ್ಣಲ್ಲಿ ಆಪದ್ ಬಾಂಧವನಾಗಿ ಬಿಂಬಿಸಿಕೊಳ್ಳೋದಕ್ಕೆ ಏನೇನೋ ಸರ್ಕಸ್ಸನ್ನು ಮಾಡ್ತಾ ಇದೆ. ಅಲ್ಲಿ ಭಾರತ ಹಾಗೂ ತೈವಾನ್ಗಳನ್ನು ತೋರಿಸಿ, ಅಮೆರಿಕಾನ್ನು ತೋರಿಸಿ ಅಲ್ಲಿನ ಜನರ ಗಮನವನ್ನು ಬೇರೆ ಕಡೆಗೆ ತಿರುಗಿಸುವ ಪ್ರಯತ್ನಗಳು ಕೂಡ ನಡೀತಾ ಇವೆ. ಇವೆಲ್ಲ ಏನೇ ಆದರೂ 14 ಟ್ರಿಲಿಯನ್ ಎಕಾನಮಿಯ ದೇಶ ಅಂತ ಬಿಂಬಿಸಿಕೊಳ್ಳುವ ಚೈನಾದ ಆರ್ಥಿಕತೆ ಒಂಥರ ಗಾಳಿ ಗೋಪುರದ ಹಾಗೆ ಅನ್ನೋದು ಈಗ ಪ್ರಪಂಚದ ಮುಂದೆ ಅನಾವರಣ ಆಗ್ತಾ ಇದೆ. ಬ್ಲೂಮ್ಬರ್ಗ್ ವರದಿಯ ಪ್ರಕಾರ ಈ ಬಾರಿ ಚೈನಾ ಕೂಡ 20%ಕ್ಕಿಂತ ಹೆಚ್ಚು ರಿಸೆಷನ್ಗೆ ಸರಿದು ಹೋಗುವ ಸಾಧ್ಯತೆಗಳಿವೆ ಅಂತ ಹೇಳಿ
ಆಗ್ತಾ ಇದೆ. ಇದು ಹೀಗೆ ಮುಂದುವರೆದ್ರೆ ಅಲ್ಲಿನ ಆರ್ಥಿಕ ಕುಸಿತ ಬೆಲೆ ಏರಿಕೆ ಮುಂತಾದವುಗಳಿಂದ ಜನರ ಗಮನವನ್ನ ಬೇರೆ ಕಡೆಗೆ ತಿರುಗಿಸೋದಕ್ಕೆ ಚೈನಾ ಒಂದು ಸಣ್ಣ ಸಂಘರ್ಷಕ್ಕೆ ಮುಂದಾದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಆದರೆ ಅಂಥದ್ದೇನೇ ಮಾಡಿದರೂ ಕೂಡ ಅಲ್ಲಿ ಕರಗುತ್ತಾ ಇರೋ ಸಂಪತ್ತಂತೂ ಸದ್ಯಕ್ಕೆ ಹೆಚ್ಚಾಗೋದಿಲ್ಲ. ಇದು ಗೆಳೆಯರೆ ಏಷ್ಯಾದ ನಂಬರ್ ಒನ್ ಶ್ರೀಮಂತೆ ಕಳೆದ 8 ತಿಂಗಳಲ್ಲಿ ಕಳ್ಕೊಂಡಿರುವ $11 ಬಿಲಿಯನ್ ಹಣದ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.